ಬ್ರಿಟಿಷರ ಧೋರಣೆಯನ್ನು ಸಹಿಸದ ಚಾಪೇಕರ್ ಸಹೋದರರು ಆಂಗ್ಲ ಅಧಿಕಾರಿಗಳ ಮೇಲೆ ಗುಂಡಿನ ಕಾಳಗವನ್ನೇ ಮಾಡಿದರು. ಆಂಗ್ಲ ಸರಕಾರವು ಅವರನ್ನು ಬಂಧಿಸಿ ಗಲ್ಲಿಗೇರಿಸಿತು. ಚಾಪೇಕರ್ ಸಹೋದರರ ಬಲಿದಾನ ಪುಟ್ಟ ಹುಡುಗ ವಿನಾಯಕ ಸಾವಕ್ಕರ್ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿತು. ಆತನು ಚಾಪೇಕರ್ ಸಹೋದರರ ಬಲಿದಾನದ ಕುರಿತು ವೀರ ಕವನಗಳನ್ನು ಬರೆದನು. ನೀವು ಕೈಗೊಂಡ ಕಾರ್ಯವನ್ನು ನಾನು ಪೂರ್ಣಗೊಳಿಸುತ್ತೇನೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣದ ಹಂಗನ್ನು ತೊರೆದು ಹೋರಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ಸಾವರ್ಕರ್ನ ಹೋರಾಟವನ್ನು ಕಂಡು ಬ್ರಿಟಿಷರು ನಡುಗಿದರು. ಆತನ ಮೇಲೆ ರಾಜದ್ರೋಹದ ಆಪಾದನೆಯನ್ನು ಹೊರಿಸಿ ಆತನನ್ನು ಬಂಧಿಸಿದರು. ಆ ಜನ್ಮ ಕಾರಾವಾಸದ ಶಿಕ್ಷೆಯನ್ನು ವಿಧಿಸಿದರು. ಈತನ ಸಮರದ ಕಥೆಯೇ ರೋಚಕವಾಗಿದೆ. ಇಂದಿಗೂ ಭಾರತೀಯರು ಈತನನ್ನು ವೀರ ಸಾವರ್ಕರ್ ಎಂದು ಕೊಂಡಾಡುತ್ತಾರೆ.